ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು. ಆಚಾರ್ಯ ಮ್ಯೂಸಿಕ್ಗೆ ಸ್ವಾಗತ. ಈಗಾಗಲೇ ನಾನು ನವರಾತ್ರಿಯ ಪ್ರಯುಕ್ತ ಪ್ರತಿದಿನವೂ ದೇವಿಯ ಹಾಡುಗಳನ್ನು ಹಾಡೋದಕ್ಕೆ ಆರಂಭಿಸಿದ್ದೇನೆ. ಹಿಂದಿನ ವಿಡಿಯೋನಲ್ಲಿ ನಾವು ದೇವಿ ಜಗದಂಬೆ ಜನನಿ ಅನ್ನೋ ಒಂದು ಹಾಡನ್ನು ಕಲ್ತ್ಕೊಂಡ್ವಿ. ಅದರಂತೆ ಈ ದಿನ ಅಂಬೆ ಅಂಬಿಕೆ ಜಗದಂಬಿಕೆ ಅನ್ನೋ ಹಾಡನ್ನು ನಾವು ಕಲ್ತ್ಕೊಳ್ಳೋಣ. ಈ ಹಾಡು ಬಲು ಚಿಕ್ಕದಾಗಿರೋದ್ರಿಂದ, ಕೆಲವೇ ಸಾಲುಗಳನ್ನು ಒಳಗೊಂಡಿರೋದ್ರಿಂದ ಬಲು ಬೇಗನೆ ಈ ಹಾಡು ಮುಗಿದ್ಬಿಡುತ್ತೆ ಅಂತ ಹೇಳಬಹುದು. ಆದ್ದರಿಂದ ನೀವು ಈ ಹಾಡಿನ ಪ್ರತಿ ಸಾಲುಗಳನ್ನು ಎರಡೆರಡು ಬಾರಿ ಹಾಡೋದ್ರಿಂದ ಕೇಳುಗರಿಗೆ ಈ ಹಾಡು ಉಲ್ಲಾಸವನ್ನು ಉಂಟು ಮಾಡುತ್ತೆ ಅಂತಲೇ ಹೇಳಬಹುದು. ಈಗ ಈ ಹಾಡನ್ನು ಪ್ರಾರಂಭಿಸೋಣ. ಅಂಬೆ ಅಂಬಿಕೆ ಜಗದಂಬಿಕೆ, ಅಂಬೆ ಅಂಬಿಕೆ ಜಗದಂಬಿಕೆ, ಅಂಬೆ ಅಂಬಿಕೆ ಜಗದಂಬಿಕೆ, ಅಂಬೆ ಅಂಬಿಕೆ ಜಗದಂಬಿಕೆ. ಶೈಲೇಂದ್ರ ರಾಜೇನ ಸಂಪೋಷಿತೆ, ಶೈಲೇಂದ್ರ ರಾಜೇನ ಸಂಪೋಷಿತೆ, ಅಗಸ್ತ್ಯಾದಿ ಯೋಗೇಂದ್ರ ಸಂಸೇವಿತೆ, ಅಗಸ್ತ್ಯಾದಿ ಯೋಗೇಂದ್ರ ಸಂಸೇವಿತೆ. ವೇದೇನ ತಂತ್ರೇಣ ಸಂಘೋಷಿತೆ, ವೇದೇನ ತಂತ್ರೇಣ ಸಂಘೋಷಿತೆ, ವಿಪಂಚ್ಯಾ ಮೃದಂಗೇನ ಆನಂದಿತೆ, ವಿಪಂಚ್ಯಾ ಮೃದಂಗೇನ ಆನಂದಿತೆ. ಅಂಬೆ ಅಂಬಿಕೆ ಜಗದಂಬಿಕೆ, ಅಂಬೆ ಅಂಬಿಕೆ ಜಗದಂಬಿಕೆ, ಅಂಬೆ ಅಂಬಿಕೆ ಜಗದಂಬಿಕೆ, ಅಂಬೆ ಅಂಬಿಕೆ ಜಗದಂಬಿಕೆ. ಧರ್ಮಾಂಬಿಕೆ ದೇವಿ ಬಾಲಾಂಬಿಕೆ, ಧರ್ಮಾಂಬಿಕೆ ದೇವಿ ಬಾಲಾಂಬಿಕೆ, ಪವಿತ್ರಾತ್ಮಿಕೆ ಬ್ರಹ್ಮನಾದಾತ್ಮಿಕೆ, ಪವಿತ್ರಾತ್ಮಿಕೆ ಬ್ರಹ್ಮನಾದಾತ್ಮಿಕೆ. ಮಂದಾರ ವೃಂದೇನ ಸಂಪೂಜಿತೆ, ಮಂದಾರ ವೃಂದೇನ ಸಂಪೂಜಿತೆ, ಸದಾ ನೌಮಿತೆ ಪಾದ ಪದ್ಮಂ ಶಿವೇ, ಸದಾ ನೌಮಿತೆ ಪಾದ ಪದ್ಮಂ ಶಿವೇ. ಅಂಬೆ ಅಂಬಿಕೆ ಜಗದಂಬಿಕೆ, ಅಂಬೆ ಅಂಬಿಕೆ ಜಗದಂಬಿಕೆ, ಅಂಬೆ ಅಂಬಿಕೆ ಜಗದಂಬಿಕೆ, ಅಂಬೆ ಅಂಬಿಕೆ ಜಗದಂಬಿಕೆ. ಶೈಲೇಂದ್ರ ರಾಜೇನ ಸಂಪೋಷಿತೆ, ಶೈಲೇಂದ್ರ ರಾಜೇನ ಸಂಪೋಷಿತೆ, ಅಗಸ್ತ್ಯಾದಿ ಯೋಗೇಂದ್ರ ಸಂಸೇವಿತೆ, ಅಗಸ್ತ್ಯಾದಿ ಯೋಗೇಂದ್ರ ಸಂಸೇವಿತೆ. ವೇದೇನ ತಂತ್ರೇಣ ಸಂಘೋಷಿತೆ, ವೇದೇನ ತಂತ್ರೇಣ ಸಂಘೋಷಿತೆ, ವಿಪಂಚಾಮೃದಂಗೇನ ಆನಂದಿತೆ, ವಿಪಂಚಾಮೃದಂಗೇನ ಆನಂದಿತೆ. ಅಂಬೆ ಅಂಬಿಕೆ ಜಗದಂಬಿಕೆ, 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 ಅಂಬೆ ಅಂಬಿಕೆ ಜಗದಂಬಿಕೆ. ನೋಡಿರಲ್ಲ ವೀಕ್ಷಕರೇ, ಇದಾಗಿತ್ತು ಅಂಬೆ ಅಂಬಿಕೆ ಜಗದಂಬಿಕೆ ಅನ್ನೋ ಒಂದು ಹಾಡು. ಈ ಹಾಡು ನಿಮಗೆ ಇಷ್ಟ ಆಗಿದ್ರೆ ಈಗ್ಲೇ ಲೈಕ್ ಮಾಡಿ, ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನನ್ನು ಮರೀದೆ ಕೊಡಿ. ಅದರಿಂದ ನನ್ನ ಚಾನಲ್ನ ಎಲ್ಲ ನೋಟಿಫಿಕೇಷನ್ಸ್ ಬಂದು ನಿಮ್ಮನ್ನು ರೀಚ್ ಆಗುತ್ತೆ. ನೀವು ಅದರಿಂದ ನನ್ನ ವಿಡಿಯೋಗಳನ್ನು ವಾಚ್ ಮಾಡಬಹುದು. ನೀವು ನನ್ನನ್ನು ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡ್ಬೋದು. ಲಿಂಕ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ, ಚೆಕ್ ಮಾಡಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗೋಣ ವೀಕ್ಷಕರೇ. ಅಲ್ಲಿವರೆಗೆ ನನ್ನ ನಮಸ್ಕಾರಗಳು.